ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅದೇ ದೋಸೆ ನಿನ್ನೆ ಹಿಟ್ಟು ರುಬ್ಬಿದ್ದಲ್ಲ ಅದೇ ದೋಸೆ ಹಿಟ್ಟಿಂದ ನಮ್ಮಲ್ಲಿ ಬಂದ ಅಂತ ಹೇಳೋದು, ಕುಂದಾಪುರದಲ್ಲಿ ಬಂದ ಅಂತ ಹೇಳೋದು ಇದನ್ನು ಕಡೆದ ಹಿಟ್ಟಿಗೆ. ಇದರಿಂದ ದೋಸೆ ಮಾಡಿ ತೋರಿಸ್ತೀನಿ. ಅಂದರೆ ಬೆಳಿಗ್ಗೆ ಮಾಡಿದ್ದೆ, ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಬೆಳಿಗ್ಗೆ ವಿಡಿಯೋ ಮಾಡಲಿದ್ದೆ ನಾನು. ಅದೇ ಈಗ ಸಂಜೆಗೆ ತಿನ್ಬೇಕಂತ ಹೇಳ್ಬಿಟ್ಟು ದೋಸೆ ಮಾಡ್ತಾರಷ್ಟೇ. ಇದರ ನೇರ್ಲಪ್ಪ ಈ ತವದಲ್ಲಿ ಸ್ಥಳಕ್ಕೆ ಬೇಕಾದ್ರೂ ಬರುತ್ತೆ. ಸ್ವಲ್ಪ ಒಲೆ ಉರಿ ಕಡಿಮೆ ಇದೆ, ಅದು ಒಲೆ ಸ್ವಲ್ಪ ಹಾಳಾಗಿದೆ, ಹಾಗಾಗಿ ಸ್ವಲ್ಪ ಬೆಂಕಿ ಜಾಸ್ತಿ ಮಾಡಲಿಕ್ಕಾಗದಿಲ್ಲ. ಸ್ವಲ್ಪ ಚಿಕ್ಕದಾಗೆ ಇರುತ್ತದೆ. ಮತ್ತು ಈ ದೋಸೆ ಮಾಡ್ಕೊ ಚಟ್ನಿ ಮಾಡಿದ್ದೀನಿ ನಾನು, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ಬೆಂದಾದ ಕೂಡಲೇ ನಾನು ನೋಡಿ ಇದು ಎಣ್ಣೆ ಮತ್ತು ಉಪ್ಪು ಚಿಲ್ಲಿ ಪೌಡ್ರ್ ಇಷ್ಟು ಹಾಕ್ಬಿಟ್ಟು ಈ ಥರ ಖಾರ ಮಾಡ್ಕೊಂಡಿದ್ದೀನಿ ದೋಸೆಗೆ. ನಾನು ಮಸಾಲೆ ಖಾರ ಮೆಣಸಿನ್ಕಾಯಿ ರುಬ್ಬಿ ಮಾಡಿದ್ದಲ್ಲ, ಇದು ಚಿಲ್ಲಿ ಪೌಡ್ರನ್ನ ಎಣ್ಣೆ ಮತ್ತು ಒಂಚೂರು ಉಪ್ಪು ಹಾಕ್ಬಿಟ್ಟು ಮಾಡಿರೋವಂಥದ್ದು. ಈಗ ಹಾಕ್ಕೊಂಡ್ರೆ ಆಯ್ತು ಅಷ್ಟೇ, ಎಷ್ಟು ಬೇಕೋ ಖಾರಕ್ಕೆ ಹಾಕ್ಕೊಂಡ್ರೆ ಆಯಿತು. ಇವತ್ತು ಮಂದಾರ್ತಿ ಹಬ್ಬದ ದೀಪೋತ್ಸವದ ಮುಂದಿನ ಭಾಗ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ವಿಡಿಯೋ ತುಂಬ ಚೆನ್ನಾಗಿದೆ. ಅದು ಇನ್ನೊಂದು ಎರಡು ಮೂರು ವಿಡಿಯೋ ಆಗ್ಬೋದು ಅನ್ನೋದು ಗೊತ್ತಿಲ್ಲ, ನೋಡೋಣ ಎಷ್ಟೆಷ್ಟು ಆದಂತ. ಹೀಗೆ ಆಮೇಲೆ ಈ ದೋಸೆಗೆ ಆಲೂಗಡ್ಡೆ ಪಲ್ಯ ಏನು ಮಾಡೋಕ್ಕೆ ಹೋಗಲಿಲ್ಲ, ಇತ್ತು ಆಲೂಗಡ್ಡೆ ಅದು ಮಾಡೋಕ್ಕೆ ಹೋಗಲಿಲ್ಲ ನಾನು ಚಟ್ನಿ ಮಾಡೋದು. ನೆಕ್ಸ್ಟ್ ಇದಕ್ಕೆ ತುಪ್ಪ ಹಾಕ್ಕೋಬೋದು, ಸ್ವಲ್ಪ ತುಪ್ಪ ಹಾಕ್ಬೋದು, ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು, ಚೆನ್ನಾಗಿರುತ್ತೆ. ಅಂದರೆ ಬೆಂಕಿ ಸ್ವಲ್ಪ ಉರಿ ದೊಡ್ಡದಿದ್ರೆ ಬೇಗ ಕಾಯುತ್ತೆ, ರೋಸ್ಟ್ ಆಗುತ್ತೆ ಈ ಥರ ನೋಡಿ. ಈ ಥರ ದೋಸೆ ರೆಡಿಯಾಗಿದೆ. ಆಮೇಲೆ ಗರ್ಗರಿಯಾಗಿದೆ, ಇದು ಕಲರ್ ಮಾತ್ರ ಕೆಂಪಗೆ ಬಂದಿಲ್ಲ, ಸ್ವಲ್ಪ ಕೆಂಪಿಗೆ ಸ್ವಲ್ಪ ವೈಟ್ ಹಾಗೆ ಬಂದಿದೆ ಬೆಳ್ಳಿಗೆ. ಇದು ಈ ದೀಪೋತ್ಸವದಲ್ಲಿ ಡೊಳ್ಳು ಕುಣಿತ ನಿನ್ನೆ ಹಾಕಿದ್ದೀನಿ ನೋಡಿ. ಅದು ನಿಮಗೆ ಏನಾದರೂ ಫಂಕ್ಷನ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಫೋನ್ ನಂಬರ್ ಇದೆ ನನ್ನ ಹತ್ರ, ನಾನು ಅವರು ಬೇಕಾದರೆ ತಿಳಿಸ್ತೀನಿ. ಯಾಕಂದರೆ ಪರ್ಸ್ನಲ್ ನಂಬರ್ ಅವ್ರನ್ನೆಲ್ಲ ಅದಾಗಿರೋದ್ರಿಂದ ಕೊಡೋಕ್ಕಾಗೋದಿಲ್ಲ, ಅವ್ರ ಹತ್ರ ಕೇಳಿದೆ. ಏನಾದರೂ ಫಂಕ್ಷನಿಗೆಲ್ಲ ಬೇಕಂತಿದ್ರೆ ಕತ್ತಿಳಿಸಿ, ಅವ್ರಿಗೆ ನಾನು ತಿಳಿಸ್ತೀನಿ. ಅದು ಸಾಗರದವರವರು, ಸಾಗರದ ಕಡೆಯವರಿಂದ ಬಂದಿರೋದು. ಇವಾಗ ಸ್ಟಾರ್ಟಿಂಗಲ್ಲಿ ಮತ್ತೆ ಇದಾಗುತ್ತೆ, ಅದು ವಿಡಿಯೋ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಉಳಾಗಲ್ಲಿ ವಿಡಿಯೋ ಅದು ಸ್ಟಾರ್ಟ್ ಆಗುತ್ತೆ. ಡೊಳ್ಳು ಕುಣಿತ, ಆಮೇಲೆ ದೇವರನ್ನ ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗುವಂಥದ್ದು, ದೇವರದ ದೇವಸ್ಥಾನದ ಮೂರು ಸುತ್ತಾಕ್ಬಿಟ್ಟು ಆಮೇಲೆ ಕಟ್ಟೆ ಹತ್ರ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ದೀಪೋತ್ಸವ ಮಾಡುವಂಥದ್ದು. ಅಂದರೆ ದೀಪೋತ್ಸವ ಅಂದರೆ ದೀಪ ಹಣತಿಯಲ್ಲಿ ದೀಪವನ್ನು ಉರಿಸ್ಬಿಟ್ಟು ಕೆರೆ ಮತ್ತು ದೇವಸ್ಥಾನದ ಎದುರುಗಡೆ ಹಣತಿಯಲ್ಲಿ ದೀಪ ಹಚ್ಚುವಂಥದ್ದು ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ದೋಸೆನೂ ಕಾದಿದೆ. ಇದಕ್ಕೆ ಆಲೂಗಡ್ಡೆ ಪಲ್ಯ ಚೆನ್ನಾಗಾಗುತ್ತೆ, ಇನ್ನು ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಮಾಡಿಲ್ಲ ನಾನು, ಮಾಡ್ತೀನಿ ಎಲ್ಲಾದರೂ ಒಂದೊಂದ್ಸಲ ಮಾಡ್ತೀನಿ. ಇದು ತುಂಬ ಗರಿಗರಿಯಾಗಿದೆ, ನೋಡೋಕೆ ಹಿಂಗಿರ್ಬೋದು ನಿಮಗೆ ಅಂತ. ದೋಸೆ ಮಾತ್ರ ಗರಿ ಗರಿಯಾಗಿದೆ. ಇನ್ನೊಂದು ಹಾಕ್ತೀನಿ. ಅಷ್ಟು ತಳ್ಳಕ್ಕೆ ಬೇಕಾದರೂ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.